I love you. थैंक यू हेलो ना निम्न लव ಮಾಡ್ತಿದ್ದೀನಿ ಅಂದೆ ವಾವ್ ಸೋ ವಾಟ್ ಏನ್ರಿ ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಿದ್ರೆ ವಾಪಸ್ ಐ ಲವ್ ಯು ಅಂತ ಹೇಳೋದು ನಮ್ಮ ಸಂಸ್ಕೃತಿ ಎಕ್ಸ್ಕ್ಯೂಸ್ ಮೀ ಹೇ ಹೇ ಏನಿದು ಯಾರಾದ್ರೂ ನೋಡಿದ್ರೆ ನೋಡಿದ್ರೆ ತಪ್ಪೇನು ಸರಿ ಒಬ್ರು ಇಬ್ರು ನೋಡಿದ್ರೆ ಪ್ರಾಬ್ಲಮ್ ಎಲ್ರಿಗೂ ಕೇಳಿಸೋ ತರ ನಾನೇ ಹೇಳ್ಬಿಡ್ತೀನಿ ಹಲೋ ನಿಂಗೇನಾದ್ರೂ ಸೆನ್ಸ್ ಇದೆಯಾ ನಮ್ ಪ್ರೀತಿ ಬಗ್ಗೆ ಮೊದ್ಲು ನಮ್ಮ ಅಪ್ಪಂಗ್ ಗೊತ್ತಾಗ್ಬೇಕು ಆಮೇಲೆ ಈ ಪ್ರಪಂಚದಲ್ಲಿ ಯಾರಿಗ ವಿಚಾರ ಗೊತ್ತಾದ್ರೂ ಪ್ರಾಬ್ಲಮ್ ಇಲ್ಲ ಓ ಹಾಗಾ ಸರಿ ಹಾಗಾದ್ರೆ ನಡಿ ಎಲ್ಲಿಗೆ ಇನ್ನೆಲ್ಲಿಗೆ ನಿಮ್ಮ ಅಪ್ಪನ್ ಮಾತಾಡ್ಸಕ್ಕೆ ವಿಷಯ ಹೇಳಿ ಮ್ಯಾಟ್ರಿ ಸೆಟಲ್ ಮಾಡ್ಕೊಂಡ್ರೆ ಆ ಕೆಲ್ಸಾನೂ ಮುಗಿಯುತ್ತೆ ಅಮರ್ ಪ್ರತಿಯೊಂದಕ್ಕೂ ಒಂದ್ ಸಮಯ ಒಂದ್ ಸಂದರ್ಭ ಅಂತ ಇರತ್ತಲ್ವಾ ಅವೆರಡು ಯಾವಾಗ ಬರ್ತಾವೋ ಇವತ್ ರಾತ್ರಿ ನಮ್ ಮಾವನ್ ಮಗಳ ಮದ್ವೆಗೆ ಊರಿಗೆ ಹೋಗ್ತಿದೀವಿ ಆ ಮದ್ವೆಲಿ ನಮ್ಮ ಅಪ್ಪನ್ ಮೂಡ್ ನೋಡ್ಕೊಂಡು ಸರಿಯಾದ ಟೈಮ್ ಅಲ್ಲಿ ನಮ್ ವಿಷಯ ಹೇಳ್ಬಿಡ್ತೀನಿ ಬಾಯ್ ರಾಧಿಕಾ ರಾಧಿಕಾ ನಾವ್ ಹುಡುಗರು ಸುಮ್ನೆ ಬಿಲ್ಡಪ್ ಕೊಡ್ತೀವಾದ್ರೂ ಈ ಹುಡುಗಿರ್ ಮಾತ್ರ ತುಂಬಾನೇ ಬುದ್ಧಿವಂತರು ಯಾರನ್ನ ಹೇಗ್ ಹೊಡಿಬೇಕು ಹೇಗ್ ಡೀಲ್ ಮಾಡ್ಬೇಕು ಅಂತ ನಿಮಗ್ ಚೆನ್ನಾಗ್ ಗೊತ್ತು ಲೆಟ್ಸ್ ಸೀ ನಮಸ್ಕಾರ ಕೃಷ್ಣಮೂರ್ತಿ ಅವರೇ ನೀವು ನನ್ ಕ್ಷಮಿಸ್ಬೇಕು ನಾ ಬರೋ ಸ್ವಲ್ಪ ತಡ ಆಯ್ತು ಅಯ್ಯೋ ಪರವಾಗಿಲ್ಲ ಬಿಡಿ ಮಾಂಗಲ್ಯ ಸರ ನಿಮ್ಮ ಭಾವನವರ ಮಗಳ ಮದ್ವೆ ಸುಸೂತ್ರವಾಗಿ ನಡೆಯುತ್ತೆ ಅಮ್ನೂರ್ ಸನ್ನಿಧಾನದಲ್ಲಿ ಮಾಂಗಲ್ಯ ಸರಕ್ಕೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿಸಿದ್ದೀನಿ ಸಂತೋಷ ಇದು ಅವ್ರಿಗೆ ತಲುಪಿಸ್ಬಿಡಿ ಆಮೇಲೆ ನಿಮ್ ಮಗಳು ರಾಧಿಕಾ ಜಾತಕ ತುಂಬಾ ಅದ್ಭುತವಾಗಿದೆ ಯಾವ ಮನೆಗೆ ಹೋದ್ರೂ ಮಹಾರಾಣಿ ತರ ಬಾಳ್ತಾಳೆ ತಗೊಳ್ಳಿ ರಾಧಿಕಾ ಫೋಟೋ ಹುಡುಗಿ ಲಕ್ಷಣವಾಗಿದ್ದಾಳಲ್ಲ ಇವಾಗ ಏನ್ ಮಾಡ್ತಿದ್ದಾಳೆ ಮೆಡಿಸಿನ್ ಓದ್ತಿದ್ದಾಳೆ ಮತ್ತೆ ಓದ್ ಮುಗಿದ ಮೇಲೇನೆ ಸಂಬಂಧ ನೋಡೋದು ಚೆನ್ನಾಗಿತ್ತಲ್ಲ ಮಧ್ಯದಲ್ಲಿ ಓದ್ ನಿಲ್ಸ್ಬಿಟ್ರೆ ಕಷ್ಟ ಅಲ್ವಾ ಅಷ್ಟೊಂದ್ ಟೈಮು ಅಷ್ಟೊಂದ್ ಟೈಮ್ ಇಲ್ಲ ಸಮಯದ ಜೊತೆ ಸೆಣಸಕ್ ಆಗಲ್ವಲ್ಲ ಪೂಜಾರ್ರೆ ಆದಷ್ಟು ಬೇಗ ಹೆಗಲ್ ಮೇಲಿರೋ ಭಾರ ಇಳಿಸ್ಕೊಂಡ್ರೆ ಒಳ್ಳೇದಲ್ವಾ ರಾಧಿಕಾಗೆ ಒಳ್ಳೆ ಸಂಬಂಧನೇ ಸಿಗುತ್ತೆ ನನಗ್ ಗೊತ್ತಿರೋ ಒಳ್ಳೆ ಮ್ಯಾರೇಜ್ ಬ್ಯೂರೋ ಒಂದಿದೆ ನಮ್ಮೋರ್ದೆ ಅವ್ರಿಗೆ ಇವತ್ತೇ ಫೋಟೋ ಕಳಿಸ್ತೀನಿ ಶುಭ ಸುದ್ದಿ ಬೇಗ ತಿಳಿಸ್ತೀನಿ ಹಾಗೆ ಆಗ್ಲಿ ಲೇಟ್ ಆಗ್ಬಿಟ್ಟು ಅಯ್ಯೋ ಪರವಾಗಿಲ್ಲಮ್ಮ ಹೋಗೋಣ ನಡೀರಿ ನಡಿ ಅಪ್ಪ ಏನದು ಓ ಅದ ಅದನ್ನ ಮೀಸಲು ಅಂತಾರಮ್ಮ ಮನ್ಸಲ್ಲೇನಾದ್ರೂ ಆಸೆ ಇದೆ ಅನ್ಕೋ ಅದನ್ನ ಅಮ್ಮವ್ರ ಹತ್ರ ಹೇಳ್ಕೊಂಡು ಅಲ್ಲಿ ಮೀಸಲು ಕಟ್ಟಿದ್ರೆ ಆ ಆಸೆ ಖಂಡಿತ ಈಡೇರುತ್ತೆ ಅಪ್ಪ ಒಂದ್ ನಿಮಿಷ ಗಿಣಿ ಶಾಸ್ತ್ರ ನಾನ್ ಶಾಸ್ತ್ರ ಕೇಳ್ತೀನಿ ಬಾರಮ್ಮ ಬಾ ಅಮರ್ ಬಾ ಬಾರಪ್ಪ ಗಿಣಿರಾಮ ಅಮ್ಮವರು ಮತ್ತೆ ಯಜಮಾನ್ರು ನಿನ್ನ ಶಾಸ್ತ್ರ ಕೇಳಕ್ಕೆ ಆತ್ರ ಪಡ್ಕೊಂಡು ಬಂದವ್ರೆ ಚಕಚಕ ಅಂತ ಬಂದು ಚೀಟಿ ತೆಗೆದು ಅವರ ಬಾಳು ಬಂಗಾರ ಆಗ್ಲಿ ಅಂತ ನೀನು ಹರಿಸಿ ಭವಿಷ್ಯ ನುಡಿ ಬಾರಪ್ಪ ದೊರೆ ಬಾ ಬಾರಪ್ಪ ಗಿಣಿರಾಮ ಬಾ ಏನಾದ್ರೂ ಕೊಟ್ರೇನೆ ಬರೋದಾ ಬಾರಯ್ಯ ಬಾ ಬಾ ದೊರೆ ಬಾ ಬಾ
ಯಜಮಾನ್ರೆ ಕಾಸ್ ಕೊಡದಿದ್ರೆ ಕಾರ್ಡ್ ಮುಟ್ಟಲ್ಲ ಅಂತೋನೆ ನಮ್ ಗಿಣಿರಾಮ. ನಿನ್ ಚಿಲ್ರೆ ಬುದ್ಧಿನ ಅದಕ್ಕೂ ಕಲ್ಸಿದ್ಯಾ ಅನ್ಸುತ್ತೆ. ರಾಧಿಕಾ ಹೆಸರಿಗೆ ಜಾತಕ ಹೇಳು. ಭಾರಯ್ಯ ದೊರೆ ಮಗನೇ ಗಿಣಿರಾಮ, ಯಜಮಾನ್ರು ನಿಂಗೆ 100 ವರ ಹಾಕೊಟ್ಟವ್ರೆ. ರಾಧಿಕಾ ತೋರಿಸ್ತಾನೆ, ಕಾಲು ಭೂಮಿ ಗಿಡದಿರೋ ತರ ನೋಡ್ಕೋತಾನೆ. ಅಮರ್ ಕೇಳಿಸ್ಕೋತಿದ್ಯಾ? ನನ್ ಬಗ್ಗೆ ನನ್ ಮುಂದೆನೆ ಹೇಳ್ತಿದ್ರೆ ಕೇಳಿಸ್ಕೊಳ್ಳೋಕೆ ತುಂಬಾ ಸಂಕೋಚ ಆಗ್ತಿದೆ ರಾಧಿಕಾ. ಓಹೋ, ಬಿಲ್ಡಪ್ ಸಾಕು, ಹೋಗಣ. ಒಂದು ನಿಮಿಷ ಇರಮ್ಮ. ಅವನಾಸುರನೂ ಇದಾನಮ್ಮ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ ಶತೇಂದ್ರಿಯ ಪ್ರತಿಷ್ಠತಿ. ಇಷ್ಟ ಕಾರ್ಯಾರ್ಥ ಪಾಲಿಸಿದಷ್ಟು ಏನಾಯ್ತು ರಾಧಿಕಾ? ಭಯ ಆಗ್ತಿದೆ. ನನ್ ಜಾತಕದಲ್ಲಿ ರಾಮನ್ ಜೊತೆ ರಾವಣಾಸುರನೂ ಇದಾನಂತಲ್ಲ. ನಿನ್ ಲೈಫಲ್ಲಿ ರಾವಣಾಸುರಂಥರ ಯಾರಾದ್ರೂ ಬಂದ್ರು ಅನ್ಕೋ, ಅವನ್ನ ಸಾಯಿಸಿ ರಾಮಂಥರ ನಿನ್ನ ಕಾಪಾಡ್ತೀನಿ. ಒಂದು ವೇಳೆ ನನ್ ಬದಲು ರಾಮಂಥರ ಯಾರಾದ್ರೂ ಬಂದ್ರು ಅಂತ ಅನ್ಕೋ, ಅವನನ್ನ ಎದುರಿಸಿ ರಾವಣಾಸುರಂಥರ ನಿನ್ನ ಎತ್ತಾಕೊಂಡು ಹೋಗ್ತೀನಿ. ಸೊ ನಿನ್ ಲೈಫಲ್ಲಿ ರಾಮಾದ್ರು ರಾವಣಾಸುರಾದ್ರು ನಾನೇ.
ಪಿಂಕಿ, ಈ ವಾತಾವರಣ ನೋಡ್ತಿದ್ರೆ ನಿಂಗೆ ಏನ್ ಅನಿಸ್ತಿದೆ? ಇಲ್ಲಿ ಇದ್ಬಿಡೋಣ ಅನಿಸ್ತಿದೆ. ಪಿಕ್ನಿಕ್ ತರ ಅಪರೂಪಕ್ಕೆ ಬಂದ್ರೆ ಹಂಗೆ ಕಣವ ಅನ್ಸೋದು. ಹೆಲೋ, ನಾವೇನ್ ಅಪರೂಪಕ್ ಬರೋರಲ್ಲ, ನಾವು ಗುರು ಕೃಷ್ಣಮೂರ್ತಿಯವ್ರ ಮಕ್ಳು. ನಮ್ದೂ ಇದೇ ಊರೇ. ಕೃಷ್ಣಮೂರ್ತಿ ಮಕ್ಳ ನೀವು? ನಿಮ್ಮ ಅಪ್ಪ ಬರ್ಲಿಲ್ವಾ? ನಮ್ಮ ನಾಳೆ ಬರ್ತಾರೆ ಅಂಕಲ್. ನೋಡಿ, ತುಂಬಾ ದಿನ ಆಯ್ತು, ಅದಕ್ಕೆ ಕೇಳದಮ್ಮ. ಫೋಟೋಸ್ ಚೆನ್ನಾಗ್ ಬಂದಿದೆ. ಚಿಕ್ಕಮಲ್ಲಪ್ಪ, ಈ ನಡುವೆ ಕಾಣೋದೇ ಇಲ್ವಲ್ಲ ನೀನು? ನೀನ್ ನಂಗ್ ಕಂಡ್ರೆ ತಾನೆ ನಾನ್ ಹಿಂಗ್ ಕಾಣೋದು? ಆಗಲ್ವೋ, ನಿನ್ ಊರಲ್ಲಿ ಇದೆಯೋ ಇಲ್ವೋ ಅಂತ ಕೇಳಿದೆ. ನಾನ್ ಊರಲ್ಲೇ ಇದ್ದೀನಿ ಅಂತ ತಿಳ್ಸೋದಿಕ್ಕೆ ನಾನ್ ಏನ್ ಮಾಡಿದ್ರೆ ಒಳ್ಳೇದಮ್ಮ? ಒಂದ್ ಕೆಲ್ಸ ಮಾಡಿ ಅಂಕಲ್, ದಿನ ಬೆಳಗಿನ ಜಾವ 3 ಗಂಟೆಗೆ ಅವ್ರ ಮನೆ ಮುಂದೆ ಹೋಗಿ ಬಾಗ್ಲ ತಟ್ಟಿ ಜೋರ ಕಿರ್ಚ್ಬಿಟ್ ಬನ್ನಿ. ಅಕ್ಕ, ದಡ ಬಂದ್ಬಿಡ್ತು. ಹೇಳ್ಕೊಳ್ಳಿ, ನಡಿ. ಹಾಯ್ ಹಾಯ್, ಬನ್ನಿ ಬನ್ನಿ. ಏನ್ರಮ್ಮ ಸೊಸೆರ, ಏನಮ್ಮ ಚೆನ್ನಾಗಿದ್ಯಾ? ಮಾವಾ, ಹೇಗಿದ್ದೀರಾ ಮಾವಾ? ಒಳ್ಳೇದಾಗ್ಲಮ್ಮ. ಮಾವಾ, ನೀವೊಂಚೂರು ಬದಲಾಗಿಲ್ಲ, ಹಾಗೆ ಇದ್ದೀರಾ. ಹೌದು, ಮದ್ವೆ ಹೆಣ್ ಹೇಗಿದ್ದಾಳೆ? ನಿಮಗೋಸ್ಕರನೇ ಕಾಯ್ತಾ ಕೂತಿದ್ದಾಳೆ. ಇಲ್ಲಿಗ ಬಂದ್ಬಿಡ್ತೀನಿ ಅಂದ್ಲು, ಬರಬಾರ್ದು ಅಂದಿದ್ದಕ್ಕೆ ಸುಮ್ನ ಅಂದ್ಲು. ತಗೊಳ್ಳಿ ಮಾವಾ, ಮಾಂಗಲ್ಯ ಸೂತ್ರ. ನೀವ್ ಆಸೆ ಪಟ್ಟ ಹಾಗೇನೆ ಎಲ್ಲಾ ದೇವಸ್ಥಾನಗಳಲ್ಲೂ ಪೂಜೆ ಮಾಡಿಸಿದಾರ ನಮ್ಮಪ್ಪ. ನನಗೆ ಗೊತ್ತಮ್ಮ, ನಿಮ್ಮಪ್ಪ ಯಾವ್ದಾದ್ರು ಕೆಲಸ ಒಪ್ಕೊಂಡ ಅಂದ್ರೆ ಅದು ಮುಗಿಯೋವರೆಗೂ ನಿದ್ದೆ ಮಾಡಲ್ಲ. ಹೋಗೋಣ ಬಂದ್ರಮ್ಮ. ಮಾವ, ಯಾರ್ದ ಜೀಪು? ನಿಮ್ ಮಿಲ್ಟ್ರಿ ಮಾವಂದಮ್ಮ. ಬಂದ್ರಮ್ಮ ಬನ್ನಿ, ಹುಷಾರಾಗತ್ತಿ. ಹುಷಾರಮ್ಮ, ಬಿದ್ಕಿದ್ ಬಿಟ್ಟಿಯಾ? ವಾವ್, ಸೂಪರ್. ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಊರು. ಸಖತ್ತಾಗಿದೆ ಮಾವ, ತುಂಬಾ ಚೆನ್ನಾಗಿದೆ. ಪ್ರಿಯಾಂಕಾ, ಗಟ್ಟಿಯಾಗಿ ಹಿಡ್ಕೋ. ಮಗು ಮಾಡ್ತಾ ಇದ್ಯಾ? ನಾನು ನಿಮ್ಮಪ್ಪ ಚಿಕ್ಕವರಿದ್ದಾಗ ಇದೇ ಹೊಲದಲ್ಲಿ ಆಟ ಆಡ್ತಾ ಇದ್ದಿದ್ದು. ಏನ್ ಮಾಡೋದು ಮಾವ, ಇಷ್ಟೊಳ್ಳೆ ಊರ್ ಬಿಟ್ಟು ನಮ್ಮಪ್ಪ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರಲ್ಲ. ನೀವ್ ಓದ್ಲಿ ಅಂತಾನೆ ಅಲ್ವೇನಮ್ಮ ನಿಮ್ಮಪ್ಪ ನಿಮ್ಮನ್ನ ಸಿಟಿ ಕರ್ಕೊಂಡು ಹೋಗಿದ್ದು? ಅದು ನಿಜಾನೇ. ಹುಷಾರು. ಮಾವಾ ಮಾವಾ, ಒಂದ್ ನಿಮಿಷ ಗಾಡಿ ನಿಲ್ಸಕ್ ಹೇಳಿ ಮಾವಾ. ಲೋ, ಇವನೆ ಸ್ವಲ್ಪ ಗಾಡಿ ನಿಲ್ಸ. ಅಕ್ಕ, ಒಂದ್ ನಿಮಿಷ ಮಾವಾ, ಬಂದ್ಬಿಟ್ಟೆ. ಅಕ್ಕ 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 ಮಾವಾ, ಎಲ್ಲಿಗೆ ಹೋಗ್ತಿದ್ದಾಳ ಮಾವಾ? ನಿಮ್ ಅಕ್ಕ ಇದ್ದಾಳಲ್ಲ, ನಿಮ್ ಅಪ್ಪನ ಜೆರಾಕ್ಸ್ ಕಾಪಿನಮ್ಮ. ಅಂದ್ರೆ ಈ ದೇವಸ್ಥಾನದಲ್ಲಿರೋ ದೇವ್ರು ನಿಮ್ ಮನೆ ದೇವ್ರು. ಓ, ನಿಮ್ ಅಪ್ಪನು ಹೀಗೇನೆ, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅವನ ಮನಸ್ಸಲ್ಲಿರೋ ಕಷ್ಟ ಸುಖನೆಲ್ಲ ಈ ದೇವ್ರಿಗೆ ಹೇಳ್ಕೊತಾ ಇದ್ದ. ದೇವ್ರಿಗೆ ಹೇಳ್ದೇನೆ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಓಹೋ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ರಾಧಿಕಾ. ಮಾವ, ಒಂದ್ ನಿಮಿಷ ಬಂದೆ. ಶ್ರೀರಾಮ ರಾಮ ರಾಮೇ. ಅಮ್ಮ, ಬೇಗ ಬಂದ್ಬಿಡಮ್ಮ. ಆಯ್ತು ಮಾವ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ.
ಶ್ರೀರಾಮನೆ ಜಗದಾನಾಯಕ ರಘುರಾಮನೆ ಜಗದಾಪಾಲಕ. ದೇವ್ರೆ, ತುಂಬಾ ದಿನದಿಂದ ಅಪ್ಪನ್ಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಬೇಕು ಅಂತಿದ್ದೀನಿ, ಆದ್ರೆ ಹೇಳಕ್ ಆಗ್ತಿಲ್ಲ. ನಂಗೆ ಇವತ್ತಾದ್ರೂ ನನ್ನ ಪ್ರೀತಿ ಬಗ್ಗೆ ಅಪ್ಪಂಗೆ ಹೇಳೋ ಧೈರ್ಯ ಕೊಟ್ಟು ನನ್ನ ಪ್ರೀತಿ ನಾನು ನೀನೇ ಗೆಲ್ಲಿಸ್ಬೇಕು, ಅಮರ್ ಜೊತೆ ನನ್ನ ಮದ್ವೆ ನಡೆಯೋ ಥರ ಮಾಡಬೇಕು. ನಾವು ಕೃಷ್ಣಮೂರ್ತಿಯವ್ರ ಮಕ್ಕಳು, ನಮ್ಮಕ್ಕ ರಾಧಿಕಾ, ನಾನು ಪ್ರಿಯಾಂಕ. ನಮ್ಗೆ ಇರೋದು ಒಂದೇ ಆಸೆ, ನಮ್ಮ ಅಪ್ಪಂಗ್ ಇಷ್ಟ ಆಗೋಣ, ನಮ್ಮ ಅಕ್ಕಂಗ್ ಇಷ್ಟ ಆಗೋಣ, ಅದಕ್ಕಿಂತ ಹೆಚ್ಚಾಗಿ ಭಾವ ಆಗಿ ನಂಗೆ ಇಷ್ಟ ಆಗೋಣ ತೋರ್ಸೋ ಜವಾಬ್ದಾರಿ ನಿಂದೆ. ಏ ಸುಮ್ನಿರೆ, ಏನೇನೋ ಮಾತಾಡ್ಬೇಡ. ಆಹಾ, ನಿನ್ನೆ ಅಪ್ಪ ನಿಂಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಿಸ್ತು ಅಂದಾಗ ತುಂಬಾ ನಾಚ್ಕೋತಿದ್ದಲ್ಲ, ಅದಕ್ಕೆ ಆತರ ಕೇಳ್ಕೊಂಡೆ ನಾನು. ನಿನ್ ಮನ್ಸಲ್ಲಿರೋ ಆಸೆ ದೇವ್ರಗ್ ಮಾತ್ರ ಗೊತ್ತಾದ್ರೆ ಸಾಕು, ಅದ್ ಬಿಟ್ಟು ಎಲ್ಲಾರ್ಗೂ ಗೊತ್ತಾಗೋ ತರ ಕಿರ್ಚ್ಕೋಬಾರ್ದು. ಹಲೋ, ಜೋರಾಗಿ ಹೇಳಿದ್ರೆ ದೇವ್ರ ಮಾತ್ರ ಅಲ್ದೆ ಪಂಚಭೂತಗಳು ನಮ್ಮ ಆಸೆ ಈಡೇರ್ತವೆ, ಗೊತ್ತಾ? ಆಯ್ತಮ್ಮ ಮಾರೈತಿ, ನಿನ್ಗೆ ಯಾರು ಬುದ್ಧಿ ಹೇಳ್ತಾರೆ, ನಡಿ. ದೇವ್ರೇ, ನನ್ ಮತ್ತೆ ಬರ್ತೀನಿ, ನನ್ ಹೇಳಿದ ವಿಷಯ ಮರ್ತಿಡ್ಬೇಡ. ನನ್ ಮತ್ತೆ ಮೇಲೆ ಹೊತ್ಕೊಂಡು ಕಾಪಾಡ್ತಿದಾರಮ್ಮ. ಕೈಲಾಶ್ ಅಮ್ಮ, ಪುರೋಹಿತ್ರ ಹತ್ರ ಆಶೀರ್ವಾದ ತಗೋ. ಸರಿ ಅಮ್ಮ. ಕಲ್ಯಾಣ ಪ್ರಾಪ್ತಿ. ಕೈಲಾಶ್, ನಾನ್ ನಿನ್ಗೋಸ್ಕರ ಮದ್ವೆ ಸಂಬಂಧ ನೋಡಕ್ ಶುರು ಮಾಡಿದೀನಿ. ನೀನೇನೇ ಮಾಡಿದ್ರು ಅದ್ ನಾನು ಒಳ್ಳೇದಕ್ಕೆ ಅಲ್ವೇನಮ್ಮ. ಆದ್ರೂ ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ, ನಿನ್ ಫ್ರೆಂಡ್ಸ್ ಪೈಕಿ ನಿನ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಹೇಳಪ್ಪ ಕೈಲಾಶ್, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೇನೆ. ನೀನ್ ತೋರಿಸಿರೋ ದಾರಿಲೇ ನಡೀತಾ ಇದ್ದೀನಿ, ನೀನ್ ಕಲ್ಸಿರೋ ಸಂಸ್ಕಾರನೇ ಪಾಲಿಸ್ತಿದ್ದೀನಿ. ನನ್ ಗೈಡ್ ಆದ್ರು, ನನ್ ಗುರುನೇ ಆದ್ರು ಅದು ಅಮ್ಮನೇ. ಅಮ್ಮಂಗ್ ಇಷ್ಟ ಆಗೋ ಹುಡುಗಿಗೆ ನನ್ನ ಮನಸ್ಸಲ್ಲಿ ಜಾಗ ಕೊಡ್ತೀನಿ. ಮಕ್ಕಳು ಅಂದ್ರೆ ಹೀಗಿರ್ಬೇಕಮ್ಮ, ತಂದೆ ತಾಯಿ ತಾವು ಪಟ್ಟಿರೋ ಕಷ್ಟಗಳು, ತಾವ್ ಎದುರಿಸ್ತಿರೋ ಸವಾಲುಗಳು ಮಕ್ಕಳಿಗೆ ಬರಬಾರ್ದು ಅಂತ ಮಕ್ಕಳಿಗೆ ನಾಲ್ಕು ಬುದ್ಧಿ ಮಾತು ಹೇಳ್ತಾರೆ. ಅದರಿಂದ ಬುದ್ಧಿ ಕಲಿಯೋರು ಹೀಗಾಗ್ತಾರಮ್ಮ. ಅಕ್ಕ ನಡಿ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೊಡಿ. ಬುದ್ಧಿ ಕಲಿದಿರೋರು
ನಿನ್ ಮಗನ್ ನೋಡಿ ಬುದ್ಧಿ ಕಲ್ತ್ಕೋಬೇಕಮ್ಮ. ಜ್ಯೋತಿಷಿಗಳೇ, ಮಕ್ಕಳನ್ನ ಅವ್ರ ಮುಂದೆನೆ ಹೊಗಳೋದು ಅಷ್ಟು ಒಳ್ಳೇದಲ್ಲ. ವಾರ ನಕ್ಷತ್ರ ದೋಷ ಏನಾದ್ರೂ ಇದೆಯಾ? ಇದ್ರೆ ಪರಿಹಾರ ಹೇಳಿ. ನಿಮ್ಮ ಮಗನ್ಗೆ ಯಾವ ದೋಷಾನೂ ಇಲ್ಲಮ್ಮ. ಇನ್ನೆರಡು ವಾರ ವಾರಫಲದಲ್ಲಿ ಚಿಕ್ಕದೊಂದು ಯಕಶ್ಚಿತ್ ದೋಷ ಇದೆ ಅಷ್ಟೇ.